ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಇಂಟ್ರೆಸ್ಟಿಂಗ್ ಮತ್ತು ಯುನೀಕ್ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತು ನಾನು ಹೇಳಲು ಹೊರಟಿರುವಂಥ ಒಂದು ಟಾಪಿಕ್ ಹೆಸರು ಮಾಟ ಮಂತ್ರ ಓಂ ರೀಂ ಕ್ಲೀಂ ಫಟ್ ಸ್ವಾಹ ಇಂಥ ವಿಡಿಯೋಗಳು ಮಾಡೋದು ನೋಡಿ ಕೆಲವರಿಗೂ ವಾಟ್ಸಪ್ಪಲ್ಲಿ ಮತ್ತು ನಮಗೆ ಕಮೆಂಟಲ್ಲಿ ಹಾಕ್ತಾ ಇದ್ದಾರೆ ನಮಸ್ಕಾರ ಗುರುಗಳೇ ನಮಸ್ಕಾರ ಸ್ವಾಮೀಜಿಗಳಂತೆ ಆ ಐ ಆಮ್ ವೆರಿ ಶಾಕ್ಡ್ ಈ ರೀತಿಯಾದ ಪದಗಳು ನನಗೆ ಉಪಯೋಗಿಸ್ತಾ ಇದ್ದಾರೆ

ಓಕೆ ನಿಮ್ಮ ಮನಸ್ಸಿನಲ್ಲಿಯೂ ಕೂಡ ಸಾಕಷ್ಟು ವಿಚಾರಧಾರೆಗಳು ಮಾಟ ಮಂತ್ರ ಈ ಭಾನಾಮತಿ ಬಗ್ಗೆ ಸಾಕಷ್ಟು ವಿಚಾರಧಾರೆಗಳು ನಿಮ್ಮಲ್ಲಿಯೂ ಮನಸ್ಸಿನಲ್ಲಿ ಮೂಡಿ ಹೋಗಿರ್ತವೆ ಸಾಕಷ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಎಲ್ಲೂ ಸಿಕ್ಕಿರೋದಿಲ್ಲ ಓಕೆ ಆ ಎಲ್ಲ ಪ್ರಶ್ನೆಗಳಿಗೂ ನಾನು ನಿಮಗೆ ಇವತ್ತು ಉತ್ತರ ಕೊಡಲಿಕ್ಕೆ ಹೋಗ್ತೇನೆ ಓಕೆ ನೋಡಿ ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಅಥವಾ ಒಬ್ಬ ಮನುಷ್ಯ ಇರ್ತಾನೆ ಆ ಮನುಷ್ಯನ ಜೀವನದಲ್ಲಿ ನಾಲ್ಕು ಗೋಡೆಗಳು ಸಮವಾಗಿರ್ತವೆ ಅರ್ಥಾತ್ ಸುಖ ಸಮೃದ್ಧಿ ಐಶ್ವರ್ಯ ಆರೋಗ್ಯ ಸಂಸಾರ ಕುಟುಂಬ ಆರ್ಥಿಕತೆ ಎಲ್ಲವೂ ಕೂಡ ಚೆನ್ನಾಗಿರ್ತದೆ ಆ ಮನುಷ್ಯನ ಐದು ಬೆರಳಲ್ಲಿ ಬಂಗಾರದ ಉಂಗರ ಅಥವಾ ಬೆಳ್ಳಿ ಉಂಗರ ಆ ಮನುಷ್ಯನ ಐದು ಬೆರಳುಗಳು ಯಾವಾಗ ಸದಾಕಾಲ ತುಪ್ಪದಲ್ಲಿರ್ತವೆ ಅಲ್ಲಿವರೆಗೂ ಆ ಮನುಷ್ಯನಿಗೆ ಯಾವುದೇ ಕಾರಣಕ್ಕೂ ದೇವರು ಮತ್ತು ದೆವ್ವ ಭಾನಾಮತಿಯ ಭಯ ಇರೋದಿಲ್ಲ ಎಸ್ ದಿಸ್ ಇಸ್ ದ ಟ್ರೂತ್ ಯಾವಾಗ ಆ ಮನುಷ್ಯನ ಜೀವನದಲ್ಲಿ ಕಷ್ಟನೇ ಗೊತ್ತಿಲ್ಲ ಸದಾಕಾಲ ಸುಖ ಸಮೃದ್ಧಿ ಐಶ್ವರ್ಯದಲ್ಲಿ ಬೆಳೆದು ಬಂದಿರ್ತಾನೆ ಅಥವಾ ಇಲ್ಲಿವರೆಗೂ ಎಲ್ಲವೂ ಚೆನ್ನಾಗಿ ನಡೆದಿರುತ್ತೆ ಅಷ್ಟು ಸಮಯದವರೆಗೂ ಕೂಡ ಆ ಮನುಷ್ಯನಿಗೆ ಯಾವುದೇ ರೀತಿಯಾದ ದೆವ್ವ ಮತ್ತು ದೆವ್ವಗಳ ಭಯ ಭೂತ ಮತ್ತು ದೇವರಗಳ ಬಗ್ಗೆ ಭಯ ಮತ್ತು ಭಕ್ತಿ ಇರೋದಿಲ್ಲ ಎಲ್ಲಿ ಅವನು ಗೆಳೆಯರ ಜೊತೆ ಎಲ್ಲೇ ಹೋಗಬೇಕಾದ್ರೆ ಬರಬೇಕಾದ್ರೆ ಮಧ್ಯ ರಸ್ತೆ ಮಧ್ಯದಲ್ಲಿ ಎಲ್ಲಾದರೂ ನಿಂಬೆಹಣ್ಣು ಬಿದ್ದಿದ್ದರೆ ಅಥವಾ ಯಾವುದೋ ಒಬ್ಬ ಬೈಕ್ ಬೈಕು ಅಥವಾ ಕಾರಿಗೆ ಕಟ್ಟಿರುವಂತಹ ಮೆಣಸಿನಕಾಯಿ ಕ್ಯಾರು ಮತ್ತು ನಿಂಬೆಹಣ್ಣು ಕಳಚಿ ಬಿದ್ದಿದ್ದರೆ ಅಂಥ ಸಮಯದಲ್ಲಿ ಅವನ ಆ ಮನಸ್ಸಲ್ಲಿ ಸಂಪೂರ್ಣವಾಗಿ ಧೈರ್ಯ ಇರ್ತದೆ ಸಂಪೂರ್ಣವಾಗಿ ಅಂಥ ಯಾವುದೇ ರೀತಿಯಾದ ವಿಚಾರಗಳು ಬರ್ತಾ ಇರೋದಿಲ್ಲ ಅವನಿಗೆ ಎಷ್ಟು ಧೈರ್ಯ ಮತ್ತು ಎಷ್ಟು ಆತ್ಮವಿಶ್ವಾಸ ಇರ್ತದೆ ಅಂದ್ರೆ ಆ ಮನುಷ್ಯನಿಗೆ ಹೋಗಿ ಆ ನಂಬೆ ಹಣ್ಣನ್ನು ತೆಗೆದುಕೊಂಡು ಜ್ಯೂಸ್ ಮಾಡಿ ಕುಡಿಯುವಷ್ಟು ಸ ಅಷ್ಟು ಆತ್ಮವಿಶ್ವಾಸ ಮತ್ತು ಧೈರ್ಯ ಆ ಮನುಷ್ಯನಲ್ಲಿ ಇರ್ತದೆ ಎಲ್ಲಿವರೆಗೂ ಮನುಷ್ಯ ಚೆನ್ನಾಗಿರ್ತಾನೆ ತನ್ನ ಜೀವನದಲ್ಲಿ ಎಲ್ಲ ಆ್ಯಂಗಲ್ ಮತ್ತು ಎಲ್ಲ ಇರಲಿ ಅಲ್ಲಿವರೆಗೂ ಅವನಿಗೆ ಮಾಟ ಮಂತ್ರ ಮತ್ತು ಭೂತ ಪ್ರೇತ ಮಾಟ ಮಂತ್ರ ಭಾನಾಮತಿಯ ಭಯ ಇರೋದಿಲ್ಲ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಓಕೆ ಅದೇ ಮನುಷ್ಯ ಸೇಮ್ ಪರ್ಸನ್ ಬಟ್ ಸೇಮ್ ಲೈಫ್ ಆ್ಯಟ್ ಒನ್ ಫೇಸ್ ಆಫ್ ಹಿಸ್ ಲೈಫ್ ಆ ಮನುಷ್ಯ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಕಷ್ಟಗಳು ಎದುರಿಸ್ಲಿಕ್ಕೆ ಶುರು ಮಾಡ್ತಾನೆ ಯಾವ ರೀತಿಯಾದ ಕಷ್ಟ ಸಕಲ ಎಲ್ಲ ಆ್ಯಂಗಲ್ಗಳಿಂದಲೂ ಕಷ್ಟ ಆವರಿಸ್ಲಿಕ್ಕೆ ಶುರು ಮಾಡ್ತದೆ ದ್ಯಾಟ್ ಮೇ ಬಿ ಫಿಸಿಕಲ್ ಪ್ರಾಬ್ಲಮ್ ಮೆಂಟಲ್ ಪ್ರಾಬ್ಲಮ್ ಹೆಲ್ತ್ ಪ್ರಾಬ್ಲಮ್ ಸಾಮಾಜಿಕ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಆರ್ಥಿಕ ಸಮಸ್ಯೆ ದೈಹಿಕ ಸಮಸ್ಯೆ ಮಾನಸಿಕ ಸಮಸ್ಯೆ ಮಾರಲ್ ಸಮಸ್ಯೆ ಸೋಷಿಯಲ್ ಸಮಸ್ಯೆ ನ್ಯಾಯಾಲಯದ ಸಮಸ್ಯೆ ಆಸ್ತಿ ಸಮಸ್ಯೆ ಒಡ ಹುಟ್ಟಿದವರ ಜೊತೆ ಇರುವಂತಹ ಸಮಸ್ಯೆಗಳು ಏನೇ ಇರ್ಬೋದು ಆ ಮನುಷ್ಯನಿಗೆ ಚೆನ್ನಾಗಿರುವಂತಹ ಒಬ್ಬ ಮನುಷ್ಯನಿಗೆ ನಿಧಾನಕ್ಕೆ ಅವನ ಫೇ ಅವನ ಲೈಫಲ್ಲಿ ಒಂದು ಬದಲಾವಣೆಯ ಗಾಳಿ ಬೀಸಲಿಕ್ಕೆ ಶುರು ಮಾಡ್ತದೆ ಇಂದ ನೆಗೆಟಿವಿಟಿಗೆ ಬರಲಿಕ್ಕೆ ಶುರು ಮಾಡ್ತಾನೆ ಆ ಫೇಸಲ್ಲಿ ಮನುಷ್ಯ ತನ್ನ ಜಾಬ್ ಕಳ್ಕೊಬೋದು ತನ್ನ ಸಂಸಾರದಲ್ಲಿ ಅತಿ ಪ್ರಿಯ ವ್ಯಕ್ತಿಗಳನ್ನು ಕಳ್ಕೊಬೋದು ಆರೋಗ್ಯ ಕಳ್ಕೊತಾನೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಳ್ಕೊತಾನೆ ಕೋರ್ಟಲ್ಲಿ ಯಾರೋ ಹಣತಮ್ಮದಿರು ಕೇಸ್ ಹಾಕ್ತಾರೆ ಆಸ್ತಿ ವಿಚಾರದಲ್ಲಿ ಸಮಸ್ಯೆಗಳು ಎದುರಾಗ್ತವೆ ಮಕ್ಕಳ ವಿಚಾರದಲ್ಲಿ ಸಮಸ್ಯೆಗಳು ಎದುರಾಗ್ತವೆ ಹೀಗೆ ನಾನಾ ರೀತಿಯಾದ ಸೋಷಲ್ ಸೊಸೈಟಿಯಲ್ಲಿ ತನ್ನ ಗೌರವ ಘನತೆಗೆ ಕುಂದು ಧಕ್ಕೆ ಬರಲಿಕ್ಕೆ ಶುರು ಮಾಡ್ತದೆ ಹೀಗೆ ಒಂದೊಂದಾಗಿ ಒಂದೊಂದಾಗಿ ಸಮಸ್ಯೆಗಳು ಎದುರಿಸ್ಲಿಕ್ಕೆ ಶುರು ಮಾಡ್ತಾನೆ ಯಾವಾಗ ಒಂದೊಂದೇ ಸಮಸ್ಯೆಗಳು ಒಂದು ಅವನ ತಲೆ ಮೇಲೆ ಹೆಗಲ್ ಮೇಲೆ ಏರ್ಲಿಕ್ಕೆ ಕೂಡ್ಕೋಲಿಕ್ಕೆ ಶುರು ಮಾಡ್ತಾವೋ ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ ಯಾವಾಗ ಆ ಸಮಸ್ಯೆಗಳಿಗೆ ಒಂದೂ ಕೂಡ ಎಲ್ಲಿಯೂ ಹೋದರೂ ಕೂಡ ಯಾವ ದೇವ್ರ ಪೂಜೆ ಮಾಡಿ ಯಾವ ಸ್ವಾಮೀಜಿ ಹತ್ರ ಹೋಗಿ ಯಾವ ಕೋರ್ಟಿಗೆ ಹೋಗಲಿ ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಲಿ ಯಾವ ಡಾಕ್ಟ್ರ್ ಹತ್ರ ಹೋಗಲಿ ಏನೇ ಉಪಾಯ ಮಾಡಿದರೂ ಕೂಡ ಅಲ್ಲಿ ಅವನಿಗೆ ಸಮರ್ಪಕವಾದ ಪರಿಹಾರ ಸಿಗಲಿಕ್ಕೆ ಶುರು ಮಾಡೋದಿಲ್ಲ ಯಾವಾಗ ಅವನಿಗೆ ಸಮಸ್ ಸಮರ್ಪಕವಾದ ಪರಿಹಾರ ಸಿಗ್ಲಿಕ್ಕೆ ಶುರು ಮಾಡೋದಿಲ್ವೋ ದೆನ್ ದ್ಯಾಟ್ ಪರ್ಸನ್ಸ್ ಬ್ರೈನ್ ದ್ಯಾಟ್ ಪರ್ಸನ್ಸ್ ಮೈಂಡ್ ವಿಲ್ ಡೈವರ್ಟ್ ಫ್ರಮ್ ಪಾಸಿಟಿವಿಟಿ ಟು ನೆಗೆಟಿವಿಟಿ ಆ ಸಮಯದಲ್ಲಿ ನೋಡಿ ಆ ಸಮಯದಲ್ಲಿ ಅವನಿಗೆ ವಿಚಾರಗಳು ಬರಲಿಕ್ಕೆ ಶುರು ಮಾಡ್ತವೆ ಎಸ್ ಸಮವನ್ ಯಾಸ್ ಮೇಕಿಂಗ್ ಬ್ಲ್ಯಾಕ್ ಮ್ಯಾಜಿಕ್ ಆನ್ಮಿ ಇಸ್ ಇಂಟ್ ಇಟ್ ಯಾರಾದರೂ ನನ್ನ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇದ್ರ ಎಲ್ಲವೂ ಚೆನ್ನಾಗಿರುವಂಥ ಮನುಷ್ಯ ಯಾಕೆ ಸಡನ್ಲಿ ಈ ರೀತಿಯಾಗಿ ಸಮಸ್ಯೆಗಳು ಒಂದೊಂದಾಗಿ ಆವರ್ಸ್ಲಿಕ್ಕೆ ಶುರು ಮಾಡಿತು ಈ ರೀತಿಯಾದ ನಾನಾ ರೀತಿಯಾದ ಯಾವಾಗ ಒಂದು ಪರ್ಸನ್ ಅದೇ ಪರ್ಸನ್ನು ಕೆಲವು ದಿನಗಳ ಹಿಂದೆ ರಸ್ತೆಯಲ್ಲಿ ಬಿದ್ದಿರುವಂಥ ನಿಂಬೆ ಹಣ್ಣಿಗೆ ಹೆದರಲಿಲ್ಲ ತೆಂಗಿನಕಾಯಿಗೆ ಹೆದರಲಿಲ್ಲ ಮೆಣಸಿನಕಾಯಿ ಕ್ಯಾರಿಗೆ ಹೆದರಲಿಲ್ಲ ಅದೇ ಮನುಷ್ಯ ಇವತ್ತು ರಸ್ತೆಯಲ್ಲಿ ಸುಮ್ಮನೆ ಬಿದ್ದಿರುವಂಥ ತರಕಾರಿಯನ್ನು ಎಸೆದಿರುವಂಥ ನಿಂಬೆಹಣ್ಣು ಗಾಡಿಗೆ ಕಟ್ಟಿರುವಂಥ ನಾವು ಮೆಣಸಿನಕಾಯಿ ಅಥವಾ ಕ್ಯಾರು ಅದು ಉಚ್ಚು ಬಿದ್ದಿರುತ್ತೆ ಅದು ರಸ್ತೆ ಮೇಲೆ ಬಿದ್ದಿರ್ತದೆ ತೆಂಗಿನಕಾಯಿ ಯಾವುದೋ ಸುಮ್ಮನೆ ಒಂದು ತೆಂಗಿನಕಾಯಿ ಬಿದ್ದಿರ್ತದೆ ಯಾವುದೋ ಒಂದು ಕೆಂಪು ಕಲರ್ದು ಏನೋ ಬಿದ್ದಿರ್ತದೆ ಇಂಥ ಒಂದು ಚಿಕ್ಕ ಪುಟ್ಟ ವಿಷಯಗಳನ್ನು ನೋಡಿಯೂ ಕೂಡ ಆ ಧೈರ್ಯ ಇದ್ದ ಮನುಷ್ಯ ಧೈರ್ಯ ಕಳೆದುಕೊಂಡು ನಾನಾ ರೀತಿಯಾದ ನಕಾರಾತ್ಮಕ ವಿಚಾರಗಳು ತಲೆಯಲ್ಲಿ ಬರಲಿಕ್ಕೆ ಶುರು ಮಾಡ್ತವೆ ವೈ ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್ ಎಲ್ಲಾಗಿ ಚೆನ್ನಾಗಿದ್ದ ಮನುಷ್ಯ ಇವತ್ತೆಲ್ಲವೂ ಕಳ್ಕೊಂಡಿದ್ದಾನೆ ಎಲ್ಲವೂ ಚೆನ್ನಾಗಿದ್ದ ಮನುಷ್ಯ ಎಲ್ಲವೂ ಕಳ್ಕೊಂಡಾಗ ಅವನಲ್ಲಿ ತಲೆಯಲ್ಲಿ ನಾನಾ ರೀತಿಯಾದ ಪ್ರಶ್ನೆಗಳು ಯಕ್ಷ ಪ್ರಶ್ನೆಗಳು ಬರಲಿಕ್ಕೆ ಶುರು ಮಾಡ್ತವೆ ಯಾವಾಗ ಯಾವ ಪ್ರಶ್ನೆಗೂ ಕೂಡ ಉತ್ತರ ಸಿಗ್ಲಿಕ್ಕೆ ಹೋಗೋದಿಲ್ವೋ ಆಗ ಥ್ಯಾಟ್ ಪರ್ಸನ್ಸ್ ಲೈಫ್ ಆ ಪರ್ಸನ್ನಿನ ಜೀವನದಲ್ಲಿ ಇಂಥ ವಿಚಾರಗಳು ಬರಲಿಕ್ಕೆ ಶುರು ಮಾಡ್ತವೆ ಯಾಕೆ ಬಲಿಷ್ಠವಾದ ಮನಸ್ಸು ಪ್ರಬಲವಾದ ಮನಸ್ಸು ಇವತ್ತು ದುರ್ಬಲವಾಗಿದೆ ಯಾಕೆ ಅವನಿಗೆ ಪ್ರತಿ ಆ್ಯಂಗಲ್ಲಿಂದೂ ಹೊಡ್ತಾ ಬೀಳ್ತಾ ಇದೆ ಎಲ್ಲ ಆ್ಯಂಗಲ್ಲಿಂದಲೂ ಕೂಡ ಅವನಿಗೆ ಸಾಧ ಫೇಲ್ಯೂರ್ ಸಿಗ್ತಾ ಇದೆ ಎಲ್ಲ ಆ್ಯಂಗಲ್ಲಿಯೂ ಕೂಡ ನೆಲ ಇದ್ದಾನೆ ಆಗ ಮನುಷ್ಯನ ತಲೆಯಲ್ಲಿ ನಾನಾ ರೀತಿಯಾದ ನಕಾರಾತ್ಮಕ ವಿಚಾರಗಳು ಬರಲಿಕ್ಕೆ ಶುರು ಮಾಡ್ತವೆ ದಿಸ್ ಈಸ್ ದ ಮೇನ್ ಪಾಯಿಂಟ್ ಹಾಗಾದರೆ ಚೆನ್ನಾಗಿರುವಂಥ ಮನುಷ್ಯ ಯಾಕೆ ಅವನಿಗೆಲ್ಲ ರೀತಿಯಲ್ಲಿ ಹೊಡೆತ ಬೀಳ್ಲಿಕ್ಕೆ ಶುರು ಮಾಡ್ತೇವೆ ಅನ್ನೋದೇ ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ಎಸ್ ದಿಸ್ ಈಸ್ ಫಾರ್ ಟೂ ರೀಸನ್ ರೀಸನ್ ನಂಬರ್ ಒನ್ ಅಹಂಕಾರ ಎಲ್ಲವೂ ನಾಲ್ಕು ಗೋಡೆ ಸಮವಿದ್ದಾಗ ನಾ ಐದು ಬೆರಳಲ್ಲಿ ಬಂಗಾರದ ಉಂಗರ ಐದು ಬೆರಳುಗಳು ತುಪ್ಪದಲ್ಲಿ ತೇಲಾಡ್ತಾ ಇರಬೇಕಾದ್ರೆ ಆ ಮನುಷ್ಯನಲ್ಲಿ ಸದಾಕಾಲ ಅಹಂಕಾರದಿಂದ ಅಹಂಕಾರ ಹೆಚ್ಚಾಗ್ತಾ ಹೋಗ್ತದೆ ಆ ಅಹಂಕಾರ ಒಂದು ದಿನವನ್ನು ನಾಶ ಮಾಡಲಿಕ್ಕೆ ಶುರು ಮಾಡ್ತದೆ ಯಾರಿಗೂ ಕೂಡ ಗೌರವಿಸೋದಿಲ್ಲ ಎಲ್ಲವನ್ನು ಹಗುರವಾಗಿ ತೆಗೆದುಕೊಳ್ಳೋದು ಡಿಸಿಪ್ಲೈನ್ ಇರೋದಿಲ್ಲ ಆ ಜೀವನದಲ್ಲಿ ಹೀಗೆ ಒಂದೊಂದೇ ಒಂದೊಂದೇ ಆಗಿ ಆ ಮನುಷ್ಯ ಬೀಳಲಿಕ್ಕೆ ಶುರು ಮಾಡ್ತಾನೆ ಪಾಯಿಂಟ್ ನಂಬರ್ ಒನ್ ರೀಸನ್ ನಂಬರ್ ಫಾರ್ ದ್ಯಾಟ್ ಈಸ್ ಅಹಂಕಾರ ಓಕೆ ಸೆಕೆಂಡ್ ರೀಸನ್ ಈಸ್ ಗ್ರಹಗತಿ ಅಥವಾ ಪ್ಲಾನೆಟರಿ ಪೌಝಿಷನ್ಸ್ ಅಂತಾರೆ ಯಾವಾಗ ನಿಮ್ಮ ಜೀವನದಲ್ಲಿ ಶನಿ ಮಹಾದಶ ಶನಿ ಅಂತರ್ದಶ ಅಥವಾ ಶನಿಯ ಪೀರಿಯಡ್ ಯಾವಾಗ ಬರುತ್ತೆ ಆಮೇಲೆ ಶನಿ ನಿಮ್ಮ ಬರ್ತ್ ಚಾರ್ಟಲ್ಲಿ ಬ್ಯಾಡ್ ಪ್ಲೇಸ್ಮೆಂಟ್ ಮತ್ತು ಬ್ಯಾಡ್ ಸೈನಲ್ಲಿದ್ದು ಅದರದ್ದು ಮಹಾದಶ ಅದರದ್ದು ಅಂತರ್ದಶ ಶುರುವಾದರೆ ಅಥವಾ ಕೇತು ನಿಮ್ಮ ಬರ್ತ್ ಚಾರ್ಟಲ್ಲಿ ಬ್ಯಾಡ್ ಸೈನ್ ಮತ್ತು ಬ್ಯಾಡ್ ಪ್ಲೇಸ್ಮೆಂಟಲ್ಲಿದ್ದು ಅದರದ್ದು ಮಹಾದಶ ಶುರುವಾದರೆ ಅಥವಾ ನಿಮ್ಮದು ಸಿಕ್ಸ್ತ್ ಹೌಸ್ ಸಿಕ್ಸ್ತ್ ಲಾರ್ಡಿನ ಮಹಾದಶ ಅಂತರ್ದಶ ಶುರುವಾದರೆ ಖಂಡಿತವಾಗೂ ಈ ರೀತಿಯಾದ ಸಮಸ್ಯೆಗಳಿಗೆ ನೀವು ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳಿಕ್ಕೆ ಶುರು ಮಾಡ್ತೀರಾ ನೆವರ್ ಒಂದು ರೀತಿಯಾಗಿ ಈ ರೀತಿಯಾದ ಏನು ಪ್ಲ್ಯಾನಿಟರಿ ಪೊಸಿಷನ್ಸ್ ನಿಮ್ಮ ಜೀವನದಲ್ಲಿ ಶುರು ಶುರುಮಾಯಿತು ಅಂದರೆ ದೇ ವಿಲ್ ಟೇರ್ ಅಪಾರ್ಟ್ ಫ್ರಾಮ್ ಯು ನಿಮ್ಮನ್ನು ಹರ್ದು ಚಿಂದಿ ಚಿತ್ರಾನ್ನ ಮಾಡಿಬಿಡ್ತಾವೆ ಪ್ರತಿ ಆ್ಯಂಗಲಲ್ಲಿಯೂ ಕೂಡ ಇನ್ನೂ ಶನಿ ಬೇಕು ಶನಿ ಮಹಾದಶ ಶನಿ ಅಂತರ್ದಶ ಯಾವಾಗ ಶುರುವಾಗುತ್ತೆ ಆಗ ಇನ್ನೂ ಬೇಕು ಕಷ್ಟ ಕೊಡ್ತಾನೆ ಸಿಕ್ಕಾಪಟ್ಟೆ ಕಷ್ಟ ಕೊಡ್ತಾನೆ ಆದರೆ ಅದನ್ನು ಸಹಿಸಿಕೊಳ್ಳುವಂಥ ಕಷ್ಟ ಕೊಡ್ತಾನೆ ಯಾವಾಗ ನಿಮಗೆ ನಿಮ್ಮ ಬರ್ತ್ ಚಾರ್ಟಲ್ಲಿ ಕೇತು ಬ್ಯಾಡ್ ಸೈನ್ ಮತ್ತು ಬ್ಯಾಡ್ ಪೊಸಿಷನಲ್ಲಿದ್ದು ಅವನ ಮಹಾದಶ ಶುರು ಆಗಬೇಕು ಹೇಳ್ತೀನಿ ಮಿತ್ರ ಯು ವಾಂಟ್ ನೋ ಮೋರ್ ಎಲ್ಲ ಆ್ಯಂಗಲಿಂದಲೂ ಕೂಡ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಇರುವಂಥ ಜಾಬ್ ನಿಮ್ಮ ನಿಮ್ಮ ಬಾಸ್ ನಿಮ್ಮ ಜಾಬ್ ಜಾಬ್ ನಿಮ್ಮ ನಿಮಗೆ ಜಾಬಿಂದ ಆಚೆ ಆಗ್ತಾನೆ ವಿತೌಟ್ ನೋ ರೀಸನ್ ಒಂದು ಲಕ್ಷ ಪ್ರತಿ ತಿಂಗಳು ಗಳಿಸಿರುವಂಥ ಗಳಿಸ್ತಾ ಇರುವಂಥ ಒಬ್ಬ ಒಂದು ಜಾಬಲ್ಲಿ ನೀವು ಇದ್ದೀರಾ ಅಂದರೆ ಸಡನ್ಲಿ ಕೇತು ಮಹಾದಶ ದಿನನೇ ನಿಮ್ಮ ಬಾಸ್ ನೀವನ್ನ ಕಿತ್ತಾಕ್ಬಿಡ್ತಾನೆ ಸಡನ್ಲಿ ನಿಮ್ಮ ಅಣ್ಣ ತಂದೆಯರು ನಿಮ್ಮ ಮೇಲೆ ಒಂದು ಕೇಸ್ ಹಾಕಿಬಿಡ್ತಾರೆ ಸಡನ್ಲಿ ಕಿಡ್ನಿ ಫೇಲ್ಯೂರ್ ಆಗಿಬಿಡುತ್ತೆ ಸಡ್ ಸಡನ್ಲಿ ಲಿವರ್ ಫೇಲ್ಯೂರ್ ವಿದೌಟ್ ಎನಿ ರೀಸನ್ ಯಾವಾಗ ನಿಮ್ಮ ಜೀವನದಲ್ಲಿ ಅನ್ನೋನ್ ರೀಸನ್ನಿಂದ ಸಮಸ್ಯೆಗಳು ಇಕ್ಕಟ್ಟಿಗೆ ಸಿಕ್ಕಾಕ್ತಾ ಇದ್ದರೆ ಖಂಡಿತವಾಗೂ ಅದರಲ್ಲಿ ಕೇತುವಿನ ಪಾತ್ರ ಬಹಳ ಮುಖ್ಯವಾಗಿರ್ತದೆ ಕೇತು ವೆನ್ ಎವರ್ ಸ್ಟಾರ್ಟ್ಸ್ whenever start ಸ್ಟಾರ್ಟ್ ಟು ಪ್ಲೇ role ರೋಲ್ ಇನ್ ಯುವರ್ ಲೈಫ್ ದ್ಯಾಟ್ ವಿಲ್ ಬಿ ಆಲ್ ಸೀಕ್ರೆಟ್ ಆ್ಯಂಡ್ ನಿಮ್ಮ ರೋಗವನ್ನು ಯಾವ ವೈದ್ಯರು ಕೂಡ ಡಯಗ್ನೋಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವಾಗ ನಿಮ್ಮದು ಕೇತು ಸಿಕ್ಸ್ ಹೌಸಲ್ಲಿದ್ದು ಅದರದ್ದು ಬ್ಯಾಡ್ ಪ್ಲೇಸ್ಮೆಂಟಲ್ಲಿದ್ದು ಬ್ಯಾಡ್ ಸೈನಲ್ಲಿದ್ದು ಅದರದ್ದು ಮಹಾದಶ ಶುರುವಾದಾಗ ನಿಮಗೆ ಯಾವ ರೋಗ ಅಥವಾ ಏನಾಗಿದೆ ಅಂತ ಜಗತ್ತಿನಲ್ಲಿರುವಂತಹ ಅತ್ಯಂತ ಶ್ರೇಷ್ಠ ವೈದ್ಯನೂ ಕೂಡ ಅದನ್ನು ಡಯಗ್ನೋಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ದ್ಯಾಟ್ ಈಸ್ ಕೇತು ಯಾವಾಗ ನಿಮ್ಮ ಜೀವನದಲ್ಲಿ ಸದಾಕಾಲ ಪದೇ ಪದೇ ಹೊಡೆತಾ ಬೀಳ್ಲಿಕ್ಕೆ ಶುರು ಮಾಡ್ತದೆ ಯಾಕೆ ಆಗ್ತಾಯಿದೆ ಅಂತ ಗೊತ್ತಾಗೋದಿಲ್ಲ ದ್ಯಾಟ್ ಈಸ್ ರಿ ರೀಸನ್ ಡ್ಯೂ ಟು ಕೇತು ಕೇತು ಮಹಾದಶ ಆದಮೇಲೆ ಅಥವಾ ಕೇತುವಿನ ಇದು ಶುರು ಆದಮೇಲೆ ನಿಮಗೆ ಸರ್ವೇ ಸಾಮಾನ್ಯವಾಗಿ ಯಾರೇ ಒಬ್ಬ ಅಲ್ಲಿ ನಿಮ್ಮನ್ನು ನೋಡಿಕೊಂಡು ಪೂಜಾ ಮಾಡ್ತಾಯಿದ್ರೆ ಅಥವಾ ಏನೋ ಒಂದು ಮಂತ್ರ ಆಗಿಂಥ ಹಾಕ್ತಾಯಿದ್ರೆ ನನಗೆ ಅವನು ಮಾಟ ಮಂತ್ರ ಮಾಡಿಸ್ತಾ ಇದ್ದಾನೆ ಅಂತ ಕಲ್ಪನೆಗಳು ಬರಲಿಕ್ಕೆ ಶುರು ಮಾಡ್ತದೆ ಆಗ ಆಗ ಏನಾಗುತ್ತೆ ಈ ರೀತಿಯಾದ ವಿಚಾರಗಳು ನಿಮ್ಮ ತಲೆಯಲ್ಲಿ ತುಂಬಿಕೊಂಡು ತುಂಬಿಕೊಂಡು ನೋಡಿ ಎಲ್ಲಿ ಹೋದರೂ ಕೂಡ ನಿಮಗೆ ಪರಿಹಾರ ಸಿಗ್ತಾ ಇರಲ್ಲ ಲಾಸ್ಟ್ ಕೊನೆಯಲ್ಲಿ ನೀವು ಮಾಡೋದೇನು ಎಲ್ಲವೂ ಚೆನ್ನಾಗಿದ್ದಾಗ ಮನುಷ್ಯನಿಗೆ ದೇವರು ಮತ್ತು ದೆವ್ವಗಳ ಮೇಲೆ ಭಕ್ತಿ ಮತ್ತು ಭಯ ಇರೋದಿಲ್ಲ ಯಾವಾಗ ಎಲ್ಲವೂ ಹಾಳಾಗ್ತಾನೆ ಎಲ್ಲವೂ ಕಳ್ಕೊಳ್ತಾ ಹೋಗ್ತಾನೆ ಆಗ ಆ ಮನುಷ್ಯನ ತಲೆಯಲ್ಲಿ ದೇವರು ಭಕ್ತಿ ಭಯ ಮಾಟ ಮಂತ್ರ ಇಂಥ ಒಂದು ವಿಚಾರಗಳು ಬರಲಿಕ್ಕೆ ಶುರು ಮಾಡ್ತಾರೆ ದಿಸ್ ಇಸ್ ದ ಟ್ರೂತ್ ನಾವು ಒಂದು ಕೆಲವು ವರ್ಷಗಳಿಂದ ಆಲ್ರೆಡಿ ನಾನು ಇದ್ರ ಮೇಲೆ ಒಂದು ವೀಡಿಯೋ ಮಾಡಿದ್ದೀನಿ ಆ ಎಕ್ಸಾಂಪಲ್ ನಾನು ಇನ್ನೊಮ್ಮೆ ಕೊಡ್ತೇನೆ ಕೆಲವು ವರ್ಷಗಳಿಂದ ನಾವು ಹಾಸ್ಟೆಲಲ್ಲಿ ಇರಬೇಕಾದ್ರೆ ನಾವು ತುಂಬ ವರ್ಷಗಳು ಒಂದೇ ಹಾಸ್ಟೆಲಲ್ಲಿದ್ವಿ ಆ ಹಾಸ್ಟೆಲಲ್ಲಿ ಸಡನ್ಲಿ ನಮ್ಮ ಬಟ್ಟೆಗಳು ಕಟ್ಟಾಗೋದು ನಮ್ಮ ಚಾದರ್ಗಳು ನಮ್ಮ ಬೆಡ್ಶೀಟ್ಗಳು ಕಟ್ ಆಗ್ಲಿಕ್ಕೆ ಶುರು ಮಾಡ್ತು ಆ ಯೌವನದಲ್ಲಿ ಅಥವಾ ಯಂಗ್ ಏಜಲ್ಲಿ ಇದು ಯಾವುದು ಕೂಡ ನಾವು ಹಗುರವಾಗಿ ತೊಗೋತೀವಿ ಆಗ ನಾವು ಕಾಮಿಡಿಯಾಗಿ ತೊಗೊಂಡು ಯಾಕಾಗ್ತಾಯಿದೆ ಯಾಕೆ ಆಗ್ತಾಯಿದೆ ಅಂತ ಯಾವತ್ತೂ ಗೊತ್ತಾಗ್ತಿಲ್ಲ ನಾವು ಕೂಡ ಇದ್ರ ಬಗ್ಗೆ ವಿಚಾರ ಮಾಡಿದ್ವಿ ನಮ್ಮ ಮೇಲೂ ಕೂಡ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇದ್ದಾರಂತ ಬಟ್ ಒಂದಿನ ನಮ್ಗೆ ಗೊತ್ತಾಯಿತು ಆ ಓನರೇ ಹಾಗೆ ನಮ್ಮ ಮನೆಯ ಓನರೇ ಅದನ್ನ ಮಾಡ್ತಾಯಿದ್ರು ಯಾಕೆ ಮಾಡ್ತಾಯಿದ್ರು ಅಂದರೆ ಅವರಿಗೆ ನಮಗೆ ಮನೆ ಬಿಡಿಸೋದಿತ್ತು ಸಂಕೋಚಿಸುವ ಹೆಜಿಟೇಷನ್ ಪ್ರವೃತ್ತಿ ಅಥವಾ ಹೆಜಿಟೇಷನ್ ಮನೋ ಗುಣ ಇರೋರು ನಾಲ್ಕೈದು ವರ್ಷ ನಮ್ಮ ಮನೆಯಲ್ಲಿದ್ದ ಹುಡುಗರನ್ನು ನಾನು ಹೇಗೆ ಡೈರೆಕ್ಟಾಗಿ ಬಿಡಲಿ ಅಂತ ಹೇಳಿ ಸೊ ಹೀಗಾಗಿ ದ್ಯಾಟ್ ಈಸ್ ದ ಅನದರ್ ರೂಟ್ ಅದನ್ನು ನಮ್ಮ ಬಟ್ಟೆಗಳು ಕಟ್ ಮಾಡಿ ನಮ್ಮ ಮನಸ್ಸಿನಲ್ಲಿ ಭಯವನ್ನು ಹುಟ್ಟಿಸಿ ಆ ಮನೆಯನ್ನು ನಾವು ಬಿಟ್ಟು ಈ ರೀತಿಯಾದ್ದು ಕೂಡ ಸಾಕಷ್ಟು ಜನರ ಜೀವನದಲ್ಲಿ ಆಗ್ತಾ ಇತ್ತು ಓಕೆ ದಿಸ್ ಈಸ್ ಅ ಟ್ರೂತ್ ಆ್ಯಂಡ್ ಫುಲ್ ಆ್ಯಂಡ್ ಫೈನಲ್ ಕನ್ಕ್ಲೂಷನ್ ಭಾನಾಮತಿ ಮಾಟ ಕೇವಲ ನಾಟುವುದು ಯಾರ ಮಾನಸಿಕವಾಗಿ ದುರ್ಬಲರಾಗಿರ್ತಾರೆ ಚಿಕ್ಕ ಪುಟ್ಟ ವಿಷಯಗಳವರು ಕೂಡ ಅವರು ಭಾನಾಮತಿ ಅಥವಾ ಮಾಟ ಅಂತಲೇ ಅವರು ಗ್ರಾಸ್ಪ್ ಮಾಡ್ಕೋತಾ ಇರ್ತಾರೆ ಓಕೆ ದೆರ್ ಇಸ್ ನಥಿಂಗ್ ಟ್ರೂ ಇನ್ ದ್ಯಾಟ್ ಎವ್ರಿಥಿಂಗ್ ಇಸ್ ಫೈಕ್ ಎವ್ರಿಥಿಂಗ್ ಇಸ್ ಬೋಗಸ್ ಯಾವಾಗ ನಿಮ್ಮದು ಟೈಮ್ ಸರಿ ಇರೋದಿಲ್ವ ಆಗ ಎಲ್ಲವೂ ಕೂಡ ಸರಿ ಇರೋದಿಲ್ಲ ಓಕೆ ದಿಸ್ ಈಸ್ ದ ಟ್ರೂತ್ ನಿಮ್ಮಲ್ಲಿಯೂ ಕೂಡ ಯಾವುದಾದ್ರೂ ದೈಹಿಕ ಮಾನಸಿಕ ಆರೋಗ್ಯ ಸಂಬಂಧಪಟ್ಟ ಗೊಂದಲಗಳು ಪ್ರಶ್ನೆಗಳು ಸಮಸ್ಯೆಗಳು ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಲೈಸಿಸ್ ಏನಾದರೆ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ಯಾವುದೇ ರೀತಿಯಾದ ಫೋನ್ ಕಾಲ್ಸ್ ರಿಸೀವ್ ಮಾಡೋದಿಲ್ಲ ನಮ್ಮ ಕನ್ಸಲ್ಟೇಷನ್ ಫ್ರೀ ಇರೋದಿಲ್ಲ ನಾವು ಯಾವುದೇ ಕಾರಣಕ್ಕೂ ಜ್ಯೋತಿಷ್ಶಾಸ್ತ್ರ ಮತ್ತು ಮಾಟ ಮಂತ್ರ ಬಾನಾಮತಿಗೆ ಕನ್ಸಲ್ಟೇಷನ್ ಮಾಡೋದಿಲ್ಲ ಓಕೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಷ್ಟೇ ಸ್ಟೇ ಹೆಲ್ದಿ